ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನೀವು ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಸರ್ವೈವ್ ಆಗೋದು ಹೇಗೆ ಅಥವಾ ಇಂಟರ್ವ್ಯೂವನ್ನು ಪಾಸ್ ಆಗೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದು ಕಾಮರ್ಸ್ ಗ್ರ್ಯಾಜುಯೇಟ್ಸಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಕಾಮರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಗ್ರ್ಯಾಜುಯೇಟ್ಸ್ ಇರ್ತಿರಲ್ಲ ಅವರಿಗೆ. ಕಾರ್ಪೊರೇಟ್ ಸೆಕ್ಟ್ರಲ್ಲಿ ನಿಮಗೆ ತುಂಬ ಡಿಪಾರ್ಟ್ಮೆಂಟಲೈಸೇಷನ್ ಇರುತ್ತೆ. ನೀವು ಯಾವ ಡಿಪಾರ್ಟ್ಮೆಂಟಿಗೆ ಹೋಗ್ತಾ ಇದ್ದೀರಾ ಅಥವಾ ಯಾವ ಡಿಪಾರ್ಟ್ಮೆಂಟಿನ ಇಂಟರ್ವ್ಯೂ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಇಂಟರ್ವ್ಯೂ ಕ್ವೆಶ್ಚನ್ಸ್. ಅದಿರಲಿ, ಮೊದಲು ನಿಮಗೆ ಹೆಚ್ ಆರ್ ರೌಂಡ್ ಇರುತ್ತೆ ಇಲ್ವಾ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದರ ನಂತರ ನಿಮಗೆ ಮ್ಯಾನೇಜರ್ ರೌಂಡ್ ಇರುತ್ತೆ ಸಾಮಾನ್ಯವಾಗಿ ಮೋಸ್ಟ್ ಆಫ್ ದಿ ಕಂಪನೀಸ್. ಮೊದಲು ಹೆಚ್ ಆರ್ ರೌಂಡಲ್ಲಿ ನಿಮ್ಮ ಕಮ್ಯುನಿಕೇಷನನ್ನು ನೋಡ್ತಾರೆ ಅವರು, ಮತ್ತು ನಿಮ್ಮ ಆಟಿಟ್ಯೂಡನ್ನು ನೋಡ್ತಾರೆ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅವೆಲ್ಲ ಇದೆಯಲ್ಲ ಸಾಮಾನ್ಯ ಕ್ವೆಶನ್ಗಳು, ನಿಮ್ಗೆ ಗೊತ್ತೇ ಇರುತ್ತೆ, ನೀವು ಇದೆಲ್ಲ ಕೇಳೇ ಇರ್ತೀರ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಸೊ ನಮ್ಮ ಕಂಪ್ನಿ ಬಗ್ಗೆ ನಿಮಗೇನು ಗೊತ್ತು ಅದನ್ನೆಲ್ಲ ಕೇಳ್ತಾರೆ. ನೀವು ಕಮ್ಯುನಿಕೇಷನ್ನು ಭಾಳ ಸ್ಟ್ರಾಂಗ್ ಇರಬೇಕು, ನಿಮಗೇನು ಗೊತ್ತಿದೆ ಅದನ್ನು ಹೇಳಕ್ಕೆ ಬರಬೇಕು. ನೀವೆಲ್ಲೂ ನರ್ವಸ್ ಆಗಬಾರ್ದು, ಮತ್ತು ನೀವೆಲ್ಲೂ ಓವರ್ ಕಾನ್ಫಿಡೆಂಟ್ ಅಂತಲೂ ಅನ್ಕಿಸ್ಕೋಬಾರ್ದು. ನೀವು ಕಾನ್ಫಿಡೆಂಟ್ ಇರಬೇಕಷ್ಟೆ. ನಿಮ್ಮ ಕಮ್ಯುನಿಕೇಷನ್ ಭಾಳ ಮುಖ್ಯವಾಗಿ ಚೆನ್ನಾಗಿರಬೇಕು. ಇಂಗ್ಲೀಷಲ್ಲಿ ನೀವು ಕಮ್ಯುನಿಕೇಟ್ ಮಾಡೋದನ್ನು ಕಲಿಬೇಕು. ನಾನು ಗ್ರಾಮರ್ ಮಿಸ್ಟೇಕ್ ಮಾಡಿಬಿಡ್ತೀನೇನೋ, ಅದಕ್ಕೆ ಅವ್ರು ಏನು ಅನ್ಕೋಬಿಡ್ತಾರೇನೋ, ಅದನ್ನು ಬಿಟ್ಬಿಡಿ. ಗ್ರಾಮರ್ ಮಿಸ್ಟೇಕು ಎಲ್ಲರೂ ಮಾಡ್ತಾರೆ, ಇಂಥ ಹೈ ಪೊಸಿಷನಲ್ಲಿರೋರು ಕೂಡ ಗ್ರಾಮರ್ ಮಿಸ್ಟೇಕನ್ನು ಮಾಡ್ತಾರೆ. ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹಂಗಂತೇಳಿ ಗ್ರಾಮರ್ ಮಿಸ್ಟೇಕ್ ಮಾಡ್ಬೋದು ಅಂತ ನೀವು ರಾಜಾರೋಷವಾಗಿ ಏನೇನೋ ಹೇಳಬಾರ್ದು. ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ ಗ್ರಾಮರಲ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆದರೆ ವಾಕ್ಯದ ಫ್ರೇಮಿಂಗ್ ಇದೆಯಲ್ಲ, ಸೆಂಟೆನ್ಸ್ ಫ್ರೇಮಿಂಗ್ ಇದೆಯಲ್ಲ, ಅದನ್ನ ಕರೆಕ್ಟಾಗಿ ಮಾಡಿ. ಕರೆಕ್ಟಾಗಿ ನಿಮಗೇನು ಗೊತ್ತಿದೆ ಅದನ್ನು ಕಮ್ಯುನಿಕೇಟ್ ಮಾಡಿ. ಹೀಗೆ ನಾನು ಈ ಥರ ಓದಿದ್ದು, ಐ ಹ್ಯಾವ್ ಪರ್ಸ್ಯೂಡ್ ಮೈ ಗ್ರ್ಯಾಜುಯೇಷನ್ ಕೋರ್ಸ್ ಆ್ಯಂಡ್ ಐ ಹ್ಯಾವ್ ಸ್ಟಡಿಡ್ ದೀಸ್ ಸಬ್ಜೆಕ್ಟ್ಸ್ ಆ್ಯಂಡ್ ಐ ಹ್ಯಾವ್ ಸ್ಕೋರ್ಡ್ ದಿಸ್ ಮಚ್ ಆ್ಯಂಡ್ ಐ ಆಮ್ ಬೇಸಿಕಲಿ ಫ್ರಮ್ ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಮೈ ಇಂಟ್ರೆಸ್ಟ್ ಆರ್ ಮ್ಯೂಸಿಕ್, ಲಿಸ್ನಿಂಗ್ ಟು ಮ್ಯೂಸಿಕ್, ರೀಡಿಂಗ್ ಗುಡ್ ನೋವೆಲ್ಸ್ ಲೈಕ್ ದಟ್. ಸೊ ಈ ಥರ ನೀವು ಎಕ್ಸ್ಪ್ಲೇನ್ ಮಾಡೋದನ್ನು ಕಲಿಬೇಕು. ಅದೇ ರೀತಿ ಇನ್ನು ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಅವ್ರು ಕೇಳೋದಾದರೆ, ಮ್ಯಾನೇಜರ್ ರೌಂಡ್ಸಲ್ಲಾಗಲಿ ಇಲ್ಲ ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಾಗಲಿ ಇಲ್ಲ ಸಬ್ಜೆಕ್ಟಿನ ಟೆಸ್ಟ್ಗಳಲ್ಲಿ, ನಿಮಗೆ ಕಾಮರ್ಸ್ ಇದರಲ್ಲಿ ಜರ್ನಲ್ ಎಂಟ್ರೀಸನ್ನು ಕೇಳೇ ಕೇಳ್ತಾರೆ ಸಾಮಾನ್ಯವಾಗಿ. ಜರ್ನಲ್ ಎಂಟ್ರೀಸ್ ನಿಮ್ಗೆ ಗೊತ್ತಿರಬೇಕು. ನಿಮಗೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಕೊಡ್ತಾರೆ ಅದಕ್ಕೆ ಏನು ಜರ್ನಲ್ ಎಂಟ್ರಿ ಅಂತ ಕೇಳ್ತಾರೆ, ಅದನ್ನ ತಿಳ್ಕೊಂಡಿರಬೇಕು. ಆಮೇಲೆ ಎಕಾನಮಿ ಬಗ್ಗೆ ಕ್ವೆಶನ್ ಕೇಳಬಹುದು, ಇಲ್ಲ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೇಳಬಹುದು. ಹೀಗೆ ಈ ಥರ ಇರುತ್ತೆ. ಆಮೇಲೆ ಎಕ್ಸೆಲ್ಲು ಮತ್ತು ವರ್ಡಿನ ಕೆಲವು ಕೀಸನ್ನು ಕೇಳ್ತಾರೆ, ಶಾರ್ಟ್ಕಟ್ ಕೀಸ್ ಹೇಳಿ, ಇದನ್ನು ಹೇಗೆ ಮಾಡ್ತೀರಾ ಎಕ್ಸೆಲಲ್ಲಿ, ಇದನ್ನು ಹೇಗೆ ವರ್ಡಲ್ಲಿ ಮಾಡ್ತೀರಾ ಅದನ್ನು ಕೇಳ್ತಾರೆ, ಅದನ್ನು ಹೇಳಬೇಕಾಗ್ತದೆ. ಆಮೇಲೆ ನಿಮಗೆ ಯಾವ ಥರ ERP SAP ಒರಾಕಲ್ ಟ್ಯಾಲಿ ಇದ್ರ ಬಗ್ಗೆ ಟ್ರೈನಿಂಗ್ ಆಗಿದೆಯಾ ಅಂತ ಕೇಳ್ತಾರೆ, ಅದ್ರ ಬಗ್ಗೆನೂ ಮಾತಾಡಬೇಕಾಗ್ತದೆ. ಹೀಗೆ ನಿಮ್ಮ ಕಾನ್ಫಿಡೆನ್ಸು ಲೆವೆಲ್ಲು ಚೆನ್ನಾಗಿರಬೇಕು. ಓವರ್ ಕಾನ್ಫಿಡೆಂಟು ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಕಾನ್ಫಿಡೆನ್ಸ್ ಇರಬೇಕು. ಆಮೇಲೆ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಎದುರುಗಡೆ ಅವರಿಗೆ, ಅದು ಮುಖ್ಯ. ಅಂದರೆ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ರೆಸ್ಪೆಕ್ಟ್ ಅಂದರೆ, ರೆಸ್ಪೆಕ್ಟ್ ಕೊಡಬೇಕು ಅಂದರೆ ಸರ್ ಸರ್ ಅಂತ ಹೇಳಬೇಕು ಅಂತಲ್ಲ ಅದರ ಅರ್ಥ. ಆಮೇಲೆ ಕಾರ್ಪೊರೇಟಲ್ಲಿ ಸರ್ ಸರ್ ಅನ್ನೋ ಕಾನ್ಸೆಪ್ಟು ಇಲ್ಲ, ಹೇಳ್ತಾರೆ ಕೆಲವರು, ಆದರೆ ಅದಿಲ್ಲ. ಅದು ನೀವು ಎಲ್ಲರೂ ಹೆಸರಿಟ್ಟೇ ಕರೆಯೋ ಇದು ಪದ್ಧತಿ ಇದೆ. ಹೀಗೆ ಇವಿಷ್ಟುಗಳನ್ನು ತಿಳ್ಕೊಂಡಿರ್ಬೇಕು. ಕಮ್ಯುನಿಕೇಷನನ್ನು ಡೆವಲಪ್ ಮಾಡ್ಕೊಳ್ಳಿ, ಮತ್ತು ಕಾಮರ್ಸ್ ಸಬ್ಜೆಕ್ಟ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಜರ್ನಲ್ ಎಂಟ್ರೀಸು, P&L ಅಕೌಂಟು, ಬ್ಯಾಲೆನ್ಸ್ ಶೀಟಲ್ಲಿ ಯಾವ್ಯಾವ ಐಟಮ್ ಬರುತ್ತೆ, ನೀವು ಯಾವ ಜರ್ನಲ್ ಪೋಸ್ಟ್ ಮಾಡೋದ್ರಿಂದ ಬ್ಯಾಲೆನ್ಸ್ ಶೀಟಿಗೆ ಅಫೆಕ್ಟ್ ಆಗುತ್ತೆ, P&L ಅಫೆಕ್ಟ್ ಆಗುತ್ತೆ ಅದನ್ನು ತಿಳ್ಕೊಬೇಕು. ಅಕ್ರೂಡ್ ರೆವಿನ್ಯೂ ಅಂದರೆ ಏನು, ಅಕ್ರೂಡ್ ಎಕ್ಸ್ಪೆನ್ಸಸ್ ಅಂದರೆ ಏನು, ಡಿಫಾಲ್ಟ್ ರೆವಿನ್ಯೂ ಅಂದರೆ ಏನು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಅಕ್ರೂಡ್ ಎಕ್ಸ್ಪೆನ್ಸಸ್ಸಿಗೆ ವ್ಯತ್ಯಾಸ ಏನು, ಇದನ್ನೆಲ್ಲ ಕೇಳ್ತಾರೆ. ಇದು ನೀವು ಅಕೌಂಟ್ಸ್ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸಿಗೆ ಹೋಗೋದಾದರೆ ಇದನ್ನು ಕೇಳ್ತಾರೆ, ರೆವಿನ್ಯೂ ರೆಕಗ್ನಿಷನ್ನು ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ನೀವು ಇನ್ಶೂರೆನ್ಸ್ ಸೆಕ್ಟ್ರಿಗೆ ಹೋಗೋದಾದರೆ ನೀವು ಕ್ವೆಶನ್ಸ್ ವಿಲ್ ಬಿ ಡಿಫ್ರೆಂಟ್. ಇನ್ಶೂರೆನ್ಸ್ ಅಂದರೆ ಏನು, ಹೂ ಇಸ್ ದಿ ಇನ್ಶೂರರ್, ಇನ್ಶೂರೆನ್ಸ್ ಪಾಲಿಸಿ ಅಂದ್ರೇನು, ಅದರಲ್ಲಿ ಏನಿರುತ್ತೆ
ಅದ್ರ ಬಗ್ಗೆ ಕ್ಲೈಮ್ಸ್ ಬಗ್ಗೆ ಎಲ್ಲ ಕೇಳ್ತಾರೆ.